ಆ ಮೀಟಿಂಗ್ಗೆ ರೇಂಜ್ ಫಾರೆಸ್ಟ್ ಆಫೀಸರ್ ಸಹ ಬಂದು ಕುಳಿತಿದ್ದರಿಂದ ಕೃಷ್ಣೇಗೌಡರ ಅನೆಯದೆ ಪ್ರಧಾನ ವಿಷಯವಾಗಿ ಹೋಯಿತು ಈ ಕರಂ ಸಾಹೇಬ್ರ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಈ ಗಂಧ ಕಳ್ಳ ಸಾಗಾಣಿಕೆ ಮಾಡ್ತಿದ್ನಲ್ಲ ಗಂಗಾಧರ ಅವನು ಈ ಫಾರೆಸ್ಟರ್ ನಾಗರಾಜನ ಮೇಲೆ ಒಂದು ಆರೋಪವನ್ನ ಮಾಡಿಬಿಡ್ತಾನೆ ಸಾರ್ವಜನಿಕವಾಗಿ ಅವ್ರಿಗೇನು ಲಾಭ ಇಲ್ದಾರು ಕೂಡ ವಿನಾಕಾರಣ ಮಾತಾಡೋರು ಅನೇಕ ಸಂಖ್ಯೆಯಲ್ಲಿದ್ದಾರೆ ಜನರು ಈ ರೀತಿಯ ಸನ್ನಿವೇಶವನ್ನು ಪ್ರತಿನಿಧಿಸುತ್ತೆ ಈ ಕತೆ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಎರಡನೇ ಪಿ ಯು ಸಿ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ನೀಳ್ಗತೆ ದೀರ್ಘ ಕೃಷ್ಣೇಗೌಡನ ಆನೆ ಕಥೆಯನ್ನು ಕುರಿತು ನಾನು ಮಾತಾಡ್ತಾ ಇದ್ದೆ ಇದು ನನ್ನ ಒಂಬತ್ತನೇ ತರಗತಿ ಈಗಾಗಲೇ ಅನೇಕ ವಿಷಯಗಳನ್ನ ಈ ಕಥೆಯ ಮೂಲಕ ನಾನು ಚರ್ಚೆ ಮಾಡಿದ್ದೀನಿ ದನಿ ಇಲ್ಲದವರು ಈ ಜ ಸಮಾಜದಲ್ಲಿ ಬದುಕುವ ಹಾಗೆ ಇಲ್ಲ ಅನ್ನುವಂತಹ ವಾತಾವರಣ ಈ ಕಥೆಯ ಮೂಲಕ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಆನೆ ದನಿ ಕಳೆದುಕೊಂಡವರ ಪರವಾಗಿ ಇರುವಂತಹ ಒಂದು ಪ್ರತೀಕ ಪ್ರತಿಮೆಯಾಗಿ ನಮ್ಮ ಪೂರ್ಣಚರ ತೇಜಸ್ವಿಯವರು ತಂದಿದ್ದಾರೆ ಈಗಾಗಲೇ ಮಾತಾಡಿದ್ದೀನಿ ಡ್ರೈವರ್ ಅಬ್ಬಾಸ್ ಮತ್ತು ಅಹ್ ಕೊಪ್ಪದ ಸುಬ್ಬಣ್ಣ ಇವರೆಲ್ಲರೂ ಕೂಡ ತಮ್ಮ ತಮಗೆ ಆದಂತಹ ಅವಿವೇಕಗಳನ್ನೆಲ್ಲ ತಮಗೆ ಆದಂತಹ ಅವಿವೇಕಗಳನ್ನೆಲ್ಲ ಮತ್ತು ಜನರು ಅವ್ರಿಗಾದಂತಹ ಅನಾಹುತ ಇದೆಯಲ್ಲ ಅವುಗಳನ್ನೆಲ್ಲವನ್ನು ಕೂಡ ಆನೆಯ ಮೇಲೆ ಎತ್ತಾಕುವಂತಹ ಸಂದರ್ಭವನ್ನ ನಾವು ಈಗಾಗಲೇ ನೋಡಿದ್ದೀವಿ ಬನ್ನಿ ಇವತ್ತಿನ ತರಗತಿಯಲ್ಲಿ ಯಾವೆಲ್ಲ ವಿಷಯಗಳನ್ನ ನಮಗೆ ಪೂರ್ಣಚಂದ್ರ ತೇಜಸ್ವಿ ಹೇಳ್ತಾರೆ ಕಟ್ಕೊಡ್ತಾರೆ ಅದರ ಸ್ವಾರಸ್ಯ ಏನು ಅಂತ ಹೇಳಿ ನೋಡೋಣ ಒಂದು ಮಧ್ಯಾಹ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಕಾನ್ ಸಾಹೇಬರು ಮೂಡಿಗೆರೆ ಪುರಪ್ರಮುಖರ ಮೀಟಿಂಗ್ ಕರೆದರು ಪುರಸಭೆಯ ಮೀಟಿಂಗ್ ಕರೆದರು ಅಂತ ಒಂದು ಮಧ್ಯಾಹ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಕಾನ್ ಸಾಹೇಬರು ಮೂಡಿಗೆರೆ ಪುರಪ್ರಮುಖರ ಕೌನ್ಸಿಲರ್ ಅಂತ ನೀವು ಕರಿತೀರಲ್ಲ ಅವರ ಒಂದು ಮೀಟಿಂಗ್ ಅನ್ನ ಕರೆದರು ಪುರಪ್ರಮುಖರ ಅಂದ್ರೆ ಊರಿನ ಎಲ್ಲಾ ಮುಖಂಡರು ಬಂದು ಸೇರ್ಕೊಂಡು ಆ ಊರಿನಲ್ಲಿರುವಂತಹ ಸಮಸ್ಯೆಗಳನ್ನ ಕುರಿತು ಚರ್ಚೆ ಮಾಡುವುದಕ್ಕೆ ಕಾನ್ ಸಾಹೇಬರು ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಒಂದು ಮೀಟಿಂಗ್ ಅನ್ನು ಕರೀತಾರೆ ಮೀಟಿಂಗ್ ಅಟೆಂಡ್ ಮಾಡಲು ಪುರ ಪ್ರಮುಖರೇ ನೋಡಿ ಯಾರು ಅಂತ ಅನ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡಲು ಪುರ ಪ್ರಮುಖರೇ ಊರ್ನಲ್ಲಿದ್ದಂತ ಬಹಳ ದೊಡ್ಡ ವ್ಯಕ್ತಿಗಳೇ ಈ ತರದವರೇ ಆಗಿದ್ರು ಸಭೆ ಕರೆದರೆ ಜನ ಬರುವುದೇ ಕಡಿಮೆ ಆದ್ದರಿಂದ ಯಾವ್ದಾದ್ರು ಸಭೆ ಕರೆದ್ರೆ ಜನ ಬರೋದು ಅಥವಾ ಸೇರೋದು ಕಡಿಮೆ ಆದ್ದರಿಂದ ಸಂತೆ ದಿನವೇ ಕರೆದು ಬಂದವರಿಗೆಲ್ಲ ಕುರ್ಚಿ ಕೊಟ್ಟು ಕೂರಿಸಿದ್ದರು ಸಂತೆ ದಿನನೇ ಆ ಸಭೆಯನ್ನ ಕರೆದು ಕುರ್ಚಿ ಕೊಟ್ಟು ಕೂರಿಸಿದ್ರು ಅಂತ ಜನಗಳು ಸೇರಿದ್ರೆ ಮಾತಾಡಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಸಂತೆಗೆ ಬಂದ ನೋಡಿ ಅದ್ ಹೇಗ್ ಬಂದ್ ಜನ ಕುತ್ಕೋತಾ ಇದ್ರು ಅಂತಂದೆ ಸಂತೆಗೆ ಬಂದ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಬಿಸಿಲಿನ ಹೊಡೆತ ತಾಳಲಾರದೆ ಮೀಟಿಂಗ್ಗೆ ಬಂದು ಕುಳಿತು ಟೋಪಿ ತೆಗೆದು ಬೀಸಿಕೊಳ್ಳುತ್ತಾ ಗಾಳಿ ಹಾಕಿಕೊಳ್ಳುತ್ತಿದ್ದರು ಸಂತಕ್ಕೆ ಬಂದಿದ್ರಲ್ಲ ಅವ್ರು ಆ ಬಿಸಿನ ಝಳವನ್ನ ತಡೆದುಕೊಳ್ಳಕಾಗ್ದೆ ಇವರು ಪೆಂಡಾಲ್ ಹಾಕಿದ್ರಲ್ಲ ಆ ಪೆಂಡಾಲಿನ ನೆರಳಿನಲ್ಲಿ ಬಂದು ಕುತ್ಕೊಂಡು ಗಾಳಿ ಬೀಸ್ಕೊತಾ ಇದ್ರು ಅಂತ ಹೇಳ್ತಾ ಇರೋದು ಆ ಮೀಟಿಂಗ್ಗೆ ರೇಂಜ್ ಫಾರೆಸ್ಟ್ ಆಫೀಸರ್ ಸಹ ಬಂದು ಕುಳಿತಿದ್ದರಿಂದ ಕೃಷ್ಣೇಗೌಡರ ಆನೆಯದೇ ಪ್ರಧಾನ ವಿಷಯವಾಗಿ ಹೋಯ್ತು ಆ ಮೀಟಿಂಗ್ ಗೆ ಬಹಳ ಬಹಳ ಪ್ರಮುಖರೆಲ್ಲ ಬಂದಿದ್ರು ಊರಿನ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ರು ಅಂತ ಹೇಳಿದ್ರು ಅದರಲ್ಲಿ ಇವರು ಅಷ್ಟೇ ರೇಂಜರ್ ಆಫೀಸರು ಕೂಡ ಬಂದಿದ್ರು ಆ ಮೀಟಿಂಗ್ಗೆ ರೇಂಜ್ ಫಾರೆಸ್ಟ್ ಆಫೀಸರ್ ಸಹ ಬಂದು ಕುಳಿತಿದ್ದರಿಂದ ಕೃಷ್ಣೇಗೌಡರ ಆನೆಯದೆ ಪ್ರಧಾನ ವಿಷಯವಾಗಿ ಹೋಯಿತು ಅವರು ಕೂಡ ರೇಂಜರ್ ಅಂದ್ರೆ ಅರಣ್ಯಾಧಿಕಾರಿ ಮೇಲಧಿಕಾರಿ ಅವರು ಕೂಡ ಬಂದಿದ್ದರಿಂದ ಕೃಷ್ಣೇಗೌಡ ಸಾಕೊಂಡಿದ್ದಂತಹ ಗೌರಿ ಆನೆಯದೆ ಬಹಳ ದೊಡ್ಡ ವಿಷಯ ಆಯ್ತು ಇವರು ಹೋಗಿದ್ರು ನಮ್ಮ ಲೇಖಕರು ನಿರೂಪಕರು ಪೂರ್ಣಚಂದ್ರ ತೇಜಸ್ವಿ ಹೋಗಿದ್ರು ಕಂತ್ರಿ ನಾಯಿಗಳ ಕಾಟ ಪ್ರಸ್ತಾಪಿಸಬೇಕೆಂದು ಹೋಗಿದ್ದ ನನಗೆ ಬಾಯಿ ಬಿಡಲು ಅವಕಾಶವೇ ಸಿಗಲಿಲ್ಲ ಅಪ್ಪಾ ಈ ಮೂಡಿಗೆರೆಯಲ್ಲಿ ಕಂತ್ರಿ ನಾಯಿಗಳ ಕಾಟ ಜಾಸ್ತಿ ಆಗೋಗಿದರೆ ಇವುಗಳ ಕಾಟವನ್ನ ನೀವು ಪರಿಹಾರ ಅಪ್ಪ ಇವುಗಳಿಂದ ಮುಕ್ತಿ ಕೊಡಿ ನಮ್ಗೆ ಅಂತೇಳಿ ಅವುಗಳ ಸಮಸ್ಯೆಯನ್ನ ಹೋಗಿ ಹೇಳೋಣ ಅಂತಂದ್ರೆ ಅವುಗಳ ಕಾಟದ ಸಮಸ್ಯೆಯನ್ನ ಹೋಗಿ ಹೇಳೋಣ ಅಂತಂದ್ರೆ ನನಗ್ ಬಾಯಿ ಬಿಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಹೇಳ್ತಾರೆ ಕಂತ್ರಿ ನಾಯಿಗಳ ಕಾಟ ಪ್ರಸ್ತಾಪಿಸಬೇಕೆಂದು ಹೋಗಿದ್ದ ನನಗೆ ಬಾಯಿ ಬಿಡಲು ಅವಕಾಶವೇ ಸಿಗಲಿಲ್ಲ ಅಂತ ಹೇಳ್ತಾರೆ ಬಾಯಿ ಬಿಡಲು ಅವಕಾಶವೇ ಸಿಗಲಿಲ್ಲ ಅಂತ ಮುಂದಕ್ಕೆ ಏನಾಯ್ತು ಕೃಷ್ಣೇಗೌಡನ ಆನೆ ವಿಷಯ ಪ್ರಸ್ತಾಪಿಸಿದ ಖಾನ್ ಸಾಹೇಬರು ಅದನ್ನು ಅದ್ದುಬಸ್ತಿನಲ್ಲಿ ಇಡುವುದು ನಿಮ್ಮ ಜವಾಬ್ದಾರಿ ಕೃಷ್ಣೇಗೌಡನ ಆನೆ ವಿಷಯ ಪ್ರಸ್ತಾಪಿಸಿದ ಖಾನ್ ಸಾಹೇಬ್ರ ಅದನ್ನು ಹದ್ದುಬಸ್ತಿನಲ್ಲಿ ಇಡುವುದು ನಿಮ್ಮ ಜವಾಬ್ದಾರಿ ಆನೆಯಂಥ ಪ್ರಾಣಿಯನ್ನು ಹಿಡಿದು ಕಟ್ಟಿ ಹಾಕುವುದಕ್ಕಾಗಲಿ ದೊಡ್ಡಿಗೆ ಒಡೆಯುವುದಕ್ಕಾಗಲಿ ಸಾಮಾನ್ಯರಿಂದ ಸಾಧ್ಯವೇ ಎಂದು ರೇಂಜರಿಗೆ ವಿವರಿಸಿದರು ಅಲ್ಲರಿ ಆನೆ ಎನ್ನುವಂತಹ ಒಂದು ದೊಡ್ಡ ಪ್ರಾಣಿಯನ್ನ ಹದ್ದುಬಸ್ತಿನಲ್ಲಿಡೋದು ಇವೆಲ್ಲವೂ ಕೂಡ ನಿಯಂತ್ರಣ ಮಾಡೋದು ಅಧಿಕಾರಿಗಳ ನಿಮ್ಮ ಕರ್ತವ್ಯ ರೀ ಅದನ್ನ ಹಿಡಿದು ಕಟ್ಟಾಕೋದಕ್ಕಾಗ್ಲಿ ಅಥವಾ ದೊಡ್ಡಿ ಹೊಡೆಯೋದಕ್ಕಾಗ್ಲಿ ಅದೇನು ಪುಟ್ಟ ಪ್ರಾಣಿನೇ ಇಲ್ಲಪ್ಪ ಅಂತ ಹೇಳಿ ಕಾನ್ ಸಾಹೇಬ್ರು ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬ್ರು ರೇಂಜರ್ಗೆ ಫಾರೆಸ್ಟರ್ ಗೆ ಅದನ್ ಹೇಳ್ತಾರೆ ಆತ ಆನೆಯನ್ನು ಹಿಂದೂ ಮತ ಅಂಧತೆಯ ಸಂಕೇತವೆಂದು ಬಗೆದನ ಏನೋ ಅಂತ ಅಯ್ಯೋ ಅದನ್ನ ನಾವು ಮಾಡಿದ್ರೆ ಎಲ್ಲಿ ಇನ್ನೇನೇನೋ ಆಗೋಗುತ್ತೋ ಅಂತ ಅನ್ಬಿಟ್ಟು ಯೋಚನೆ ಮಾಡ್ಕೊಂಡಿದ್ದ ಅನ್ಸುತ್ತೆ ಕಾನ್ ಸಾಹೇಬ ಅದೇ ಸಮಯವೆಂದು ಗಂಧದ ಸಾಗಾಣಿಕೆ ಗಂಗಾಧರ ಫಾರೆಸ್ಟರ್ ನಾಗರಾಜ ಮರದ ವ್ಯಾಪಾರಿಗಳಿಂದ ಸಾಮಿಲ್ನವರಿಂದ ಲಂಚ ತಿಂದು ಆನೆಯ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸಾರ್ವಜನಿಕವಾಗಿ ದೂರಿದ ಈ ಕಾಂ ಸಾಹೇಬರು ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಈ ಗಂಧ ಕಳ್ಳ ಸಾಗಾಣಿಕೆ ಮಾಡ್ತಿದ್ನಲ್ಲ ಗಂಗಾಧರ ಅವನು ಈ ಫಾರೆಸ್ಟರ್ ನಾಗರಾಜನ ಮೇಲೆ ಒಂದು ಆರೋಪವನ್ನ ಮಾಡಿಬಿಡ್ತಾನೆ ಸಾರ್ವಜನಿಕವಾಗಿ ಏನು ಅಂತಂದ್ರೆ ಈ ಮರದ ಸಾಮಿಲ್ನವ್ರು ಇರ್ತಾರಲ್ಲ ಈ ಸಾಮಿಲ್ನವರ ಹತ್ರ ದುಡ್ಡು ತಿಂದು ಇವನು ಆ ಆನೆಯ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತಂದ್ರೆ ಸಾಮಿಲ್ನಲ್ಲಿ ಆನೆ ಕೆಲಸವನ್ನ ಮಾಡೋದ್ರಿಂದ ಆನೆ ಆ ಸಾಮಿಲ್ನವರ್ದಾಗಿರೋ ಕಾರಣಕ್ಕೆ ಅವ್ರ ಹತ್ರ ಅವನು ದುಡ್ಡು ತಿಂದು ಆನೆ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಈ ಫಾರೆಸ್ಟರ್ ನಾಗರಾಜ ಅಂತ ಹೇಳಿ ಕಳ್ಳ ಗಂಧ ಸಾಗಾಣಿಕೆಯ ಗಂಗಾಧರ ಅದನ್ನು ಮಾತಾಡ್ಬಿಡ್ತಾನೆ ಜೊತೆಗೆ ವಿದ್ಯುತ್ ಇಲಾಖೆಯವರು ಟೆಲಿಫೋನಿನವರು ತಮ್ಮ ಪುಕಾರಗಳನ್ನು ದನಿಗೂಡಿಸಿದರು ಅದ್ರ ಜೊತೆಗೆ ಫಾರೆಸ್ಟ್ ನಾಗರಾಜನ ವಿರುದ್ಧವಾಗಿ ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು ವಿದ್ಯುತ್ ಇಲಾಖೆಯವರು ತಮ್ಮ ದನಿಯನ್ನು ಸೇಸ್ತಾರೆ ಅಲ್ಲಾರೆ ನಾವು ಲೈನ್ ಮೇಲೆ ಬಿದ್ದಿರುವಂತಹ ಮರವನ್ನು ಅಥವಾ ಗಿಡವನ್ನು ತೆಗಿಬೇಕು ಅಂತ ಲೈನ್ ಕ್ಲಿಯರ್ ಮಾಡಬೇಕು ನಾವು ನಮ್ಮ ಕರ್ತವ್ಯ ಮಾಡ್ತಾ ಇರ್ತೀವಿ ಆಗ ನಾವು ಲೈನ್ ಕ್ಲಿಯರ್ ಮಾಡಬೇಕಾದ್ರೆ ಕೊಡ್ಲಿನ ಕಿತ್ಕೊಂಡು ಹೋಗೋದು ಮಚ್ಚಿನ ಕಿತ್ಕೊಂಡು ಹೋಗೋದು ಈ ರೀತಿ ಎಲ್ಲ ತೊಂದರೆಯನ್ನು ಫಾರೆಸ್ಟ್ರು ಕೊಡ್ತಾ ಇದ್ದಾರೆ ನಾಗರಾಜು ಅಂತ ಅನ್ಬಿಟ್ಟು ವಿದ್ಯುತ್ ಅವ್ರು ಹೇಳಿದ್ರು ಅದಾದ್ಮೇಲೆ ಈ ಟೆಲಿಫೋನ್ ಅವರು ಅಪ್ಪ ನಾವು ಈಗಾಗಲೇ ಸರ್ಕಾರವೇ ಹೇಳಿದೆ ಹಳ್ಳಿಗೊಂದೊಂದು ಯಾ ಹಳ್ಳಿಗೂ ಕೂಡ ಫೋನಿನ ವ್ಯವಸ್ಥೆ ಬೇಕು ಅಂತ ಆ ಫೋನಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ನಾವು ಅಂತಂದ್ರೆ ಮರವನ್ನ ಕಡದ್ಬಿಟ್ಟು ಟೆಲಿಫೋನ್ ಕಂಬವನ್ನ ನಡಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಕೆಲವು ಮರಗಳನ್ನ ಕಡಿಬೇಕಾದಂತ ಅನಿವಾರ್ಯತೆ ಇರುತ್ತೆ ಹಾಗೆ ನಾವು ಆ ರೀತಿ ಮಾಡಿರ್ತೀವಿ ಅದು ತಪ್ಪು ಅಂತೇಳಿ ನಮ್ಮನ್ನು ನಮ್ಮ ವಿರುದ್ಧನೇ ಕೇಸಾಗ್ತೀನಿ ಅಂತ ಹೇಳ್ತಾನಲ್ಲ ಈ ಫಾರೆಸ್ಟರ್ ನಾಗರಾಜನಿಗೆ ಬುದ್ಧಿ ಇದೆಯಾ ಅಂತೇಳಿ ಅವರು ಕೂಡ ಈ ಕಳ್ಳ ಗಂಧ ಸಾಗಾಣಿಕೆ ಗಂಗಾಧರನ ಜೊತೆಗೆ ದನಿಗೂಡಿಸ್ತಾರೆ ಮಾತಾಡ್ತಾ ಮುಂದಕ್ಕೆ ನೋಡಿ ಏನಾಗುತ್ತೆ ಅಂತ ಎಲ್ಲಾ ಇಲಾಖೆಗಳಿಗೂ ಬುದ್ಧಿ ಕಲಿಸಿ ಕೇಸ್ ಫೈಲು ಮಾಡಿ ಕೋಳ ಹಾಕಿಸುತ್ತೇನೆಂದು ಜಬರ್ದಸ್ತ್ ಮಾಡುತ್ತಾ ಕಳ್ಳ ಸಾಗಾಣಿಕೆಯವರ ಕಾರುಗಳನ್ನೆಲ್ಲ ಸೀಜ್ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಎಂದು ಮೇಲಿನವರಿಂದ ಶಬಾಸ್ಕಿರಿ ಪಡೆಯಲು ಯತ್ನಿಸಿದ್ದ ನಾಗರಾಜನಿಗೆ ತನಗೆ ಯಾವ ಸಂಬಂಧವೂ ಇಲ್ಲದ ದರಿದ್ರ ಅನು ಎಂದರ ವಕ್ತಾರನಾಗಬೇಕಾಗಿ ಬಂದುದು ಅಸಹನೀಯವಾಯಿತು ಈ ಹಳ ಕೃಷ್ಣೇಗೌಡರ ಆನೆಯಿಂದ ಈ ಉಂಥವರಿಂದ ಎಲ್ಲ ನನ್ನ ಮಾತುಗಳನ್ನ ಕೇಳಬೇಕಾಯ್ತಲ್ಲ ಅಂತ ಹೇಳಿ ಬಹಳ ಬೇಸರ ಆಯ್ತು ಯಾಕಂದ್ರೆ ಅವನು ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಂತ ತನ್ನ ಕರ್ತವ್ಯನ ನಿಭಾಯಿಸ್ತಾ ಇದ್ದಂತ ನೋಡಿ ಎಲ್ಲಾ ಇಲಾಖೆಗಳಿಗೂ ಬುದ್ಧಿ ಕಲಿಸಿ ಕೇಸ್ ಫೈಲ್ ಮಾಡ್ತಿದ್ದ ಮಾಡಿ ಕೋಳ ಹಾಕಿಸುತ್ತೇನೆ ಜಬರ್ದಸ್ತ್ ಕಳ್ಳ ಸಾಗಾಣಿಕೆಯವರ ಕಾರುಗಳನ್ನೆಲ್ಲ ಸೀಜ್ ಮಾಡಿ ಕಳ್ಳ ಸಾಗಾಣಿಕೆಯವರ ಕಾರುಗಳನ್ನೆಲ್ಲ ಸೀಜ್ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಅಂತ ಹೇಳಿ ಮೇಲಿನ ಅಧಿಕಾರಿಗಳಿಂದ ಶಬಾಶ್ಕಿರಿ ಪಡೆಯಲೆತ್ತಿಸ್ತಿದ್ದ ಅವನು ಶಬಾಷ್ಕಿರಿಯನ್ನು ಪಡೆದಿ ಪರವಾಗಿಲ್ಲ ರೀ ಗಂಧದ ಕಳ್ಳ ಸಾಗಾಣಿಕೆ ಮಾಡೋರು ಕೂಡ ಅತ್ಯಂತ ಧೈರ್ಯದಿಂದ ಹಿಡಿತಾರೆ ರೀ ನಾಗರಾಜ್ ಫಾರೆಸ್ಟ್ ನಾಗರಾಜು ನಮ್ಮ ಯುತ ಇವರು ಅಂತ ಅನ್ಬಿಟ್ಟು ಅವರನ್ನ ಆ ಮೇಲಧಿಕಾರಿಗಳಿಂದ ಶಬಾಷ್ಕಿರಿಯನ್ನ ಪಡೆಯೋದಕ್ಕೆ ಯೋಚನೆ ಮಾಡ್ತಾ ಇದ್ದ ಈ ಫಾರೆಸ್ಟ್ ನಾಗರಾಜ್ ಅಂತ ಹೇಳ್ತಾರೆ ನೋಡಿ ತನಗೆ ಯಾವ ಸಂಬಂಧವೂ ಇಲ್ಲದ ಈ ದರಿದ್ರ ಆನೆಯೊಂದರ ವಕ್ತಾರನಾಗಿ ವಕ್ತಾರನಾಗಬೇಕಾಗಿ ಬಂದದು ಅಸಹನೀಯವಾಯ್ತು ಏನು ಸಂಬಂಧವೇ ಇಲ್ಲ ಅದು ಅದಾಯ್ತಾ ತನಗೂ ತನ್ನ ಜೀವನದ ಉಲ್ಬಣಕ್ಕೂ ಅಥವಾ ನನ್ನ ಜೀವನದ ಮೇಲ್ದರ್ಜೆಗೆ ಹೋಗೋದಕ್ಕೆ ತನ್ನ ಜೀವನವನ್ನ ಮೇಲ್ದರ್ಜೆಗೆ ಎತ್ತರಿಸಿಕೊಳ್ಳುವುದಕ್ಕೆ ಯಾವ ರೀತಿಯ ಉಪಕಾರವನ್ನೂ ಮಾಡದ ಈ ದರಿದ್ರ ಆನೆಯಿಂದಾಗಿ ನಾನು ಇಷ್ಟೊಂದೆಲ್ಲ ಏನೇನೋ ಕೇಳ್ಬೇಕಾಯ್ತಲ್ಲ ಅಂತ ಅನ್ನಿಸ್ತವ್ರಿ ಅಲ್ಲಿ ನಿಜವಾಗಿಯೂ ಸಭೆಯ ನಡವಳಿಕೆಯನ್ನು ಗಮನಿಸುತ್ತಿದ್ದವನು ಅವನೊಬ್ಬನೇ ಅಂದ್ರೆ ಆ ಫಾರೆಸ್ಟರ್ ನಾಗರಾಜ ಒಬ್ಬನೇ ಮಿಕ್ಕವರೆಲ್ಲ ಕುರ್ಚಿಯಲ್ಲಿ ಆದಷ್ಟು ಒತ್ತು ಕುಳಿತಿದ್ದು ಬಿಸಿಲು ಇಳಿದ ಮೇಲೆ ಹೋಗೋಣವೆಂದೇ ಸಭೆಯಲ್ಲಿ ಭಾಗವಹಿಸುತ್ತಿದ್ದದ್ದು ಇವನೊಬ್ಬನೇ ಆ ಸಭೆಯಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳನ್ನೆಲ್ಲ ಅಚ್ಚುಕಟ್ಟ ಗಮನಿಸ್ತಿದ್ದವನು ಉಳಿದವರೆಲ್ಲರೂ ಕೂಡ ಈ ಬಿಸಿಲಿನ ಝಳಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಆ ಪೆಂಡಾಲಿನ ಹಡಿ ಕುತ್ಕೊಂಡು ಮೇಲೆ ಎದ್ದು ಹೋಗವ್ರೆ ಬಂದು ಕೂತಿದ್ದವ್ರು ಆನೆಯನ್ನು ಉಪಯೋಗಿಸಿಕೊಂಡು ತನ್ನ ವೈರಿಗಳೆಲ್ಲ ಒಟ್ಟಾಗುತ್ತಿರುವುದನ್ನು ನೋಡಿ ನಾಗರಾಜನಿಗೆ ರೇಗಿ ಹೋಯ್ತು ಈ ಕೃಷ್ಣೇಗೌಡರ ಆನೆಯನ್ನ ಬಳಸ್ಕೊಂಡು ತನ್ನ ವೈರಿಗಳು ಅಂತಂದ್ರೆ ವಿದ್ಯುತ್ ಇಲಾಖೆಯವರು ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ಗಂಧವನ್ನ ಕಳ್ಳಸಾಗಾಣಿಕೆ ಮಾಡೋರು ಇವರೆಲ್ಲರೂ ಕೂಡ ಒಟ್ಟಾಗಿ ನನ್ನ ವಿರುದ್ಧ ತಿರುಗಿ ಬೀಳ್ತಾ ಇದಾರಲ್ಲ ಅನ್ನುವಂಥದ್ದರಿಂದ ಫಾರೆಸ್ಟರ್ ನಾಗರಾಜನ್ಗೆ ರೇಗಿ ಹೋಯ್ತು ನೋಡಿ ಮುಂದಕ್ಕೆ ಏನಾಗುತ್ತೆ ಹಲವರು ಕೃಷ್ಣೇಗೌಡನಿಗೆ ನೀನು ಆನೆ ಕಾಲಿಗೆ ಸರಪಳಿ ಹಾಕಿ ಹಾಕುತ್ತಿಲ್ಲ ಎಂದು ಆಕ್ಷೇಪಿಸಿದರು ಹಲವರು ಆ ಕೃಷ್ಣೇಗೌಡನ್ ಪ್ರಶ್ನೆ ಮಾಡಿದ್ರು ಅಲ್ಲ ಕಡೆಯ ಯಾ ಆನೆಗೆ ನಿನ್ನ ಸರಪಳಿ ಕಟ್ಟಾಕ್ಬೇಕಲ್ಲಪ್ಪ ನಿನ್ ಯಾಕಪ್ಪ ಸರಪಳಿ ಆಗ್ತಾ ಇಲ್ಲ ಕಾಲಿಗೆ ಅಂತ ಅನ್ಬಿಟ್ಟು ಅವನು ಮಾಡಿರುವಂತಹ ವಿವೇಕವನ್ನು ಆಕ್ಷೇಪಿಸಿದ್ರು ಕೃಷ್ಣೇಗೌಡನು ಆನೆಯಿಂದ ತನಗಾಗುತ್ತಿರುವ ಕಿರುಕುಳಕ್ಕೆ ರೋಸಿ ಹೋಗಿದ್ದ ಕೃಷ್ಣೇಗೌಡನು ಆ ಆನೆಯಿಂದ ಆಗ್ತಾ ಇರುವಂತಹ ಕಿರುಕುಳಕ್ಕೆ ರೋಸಿ ಹೋಗಿದ್ದ ಬೇಸತ್ತೋಗಿದ್ದ ಅವನು ಹಿಂದೊಮ್ಮೆ ಮಠದವರು ಅದನ್ನು ಯಾರಿಗಾದರೂ ದಾಟಿಸದಂತೆ ತಾನೂ ದಾಟಿಸಿ ಬಿಡಬೇಕೆಂದು ಯೋಚಿಸಿದ್ದ ಈ ಹಿಂದೆ ಮಠದವರು ಅಪ್ಪ ಈ ಆನೆಯನ್ನ ಯಾರಿಗಾರು ಕೊಟ್ಬಿಟ್ಟು ಕೈ ತೊಳ್ಕೊಬೇಕು ಅಂತ ಯೋಚನೆ ಮಾಡಿದ್ರಲ್ಲ ಹಾಗೇನೆ ಕೃಷ್ಣೇಗೌಡನು ಹಾಗೇನೆ ಯೋಚನೆ ಮಾಡ್ತಾ ಇದ್ದ ಈ ಸದ್ಯ ಈ ಆನೆಯನ್ನು ಯಾರ್ಗಾರು ದಾಟಿಸ್ಬಿಟ್ರೆ ಸಾಕಲ್ಲ ಕೊಟ್ಬಿಟ್ರೆ ಸಾಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ ಇಂದೊಮ್ಮೆ ಮಠದವರು ಅದನ್ನು ಯಾರಿಗಾದರೂ ದಾಟಿಸಿದಂತೆ ತಾನು ದಾಟಿಸಿ ಬಿಡಬೇಕೆಂದು ಯೋಚಿಸ್ತಾ ದಾಟಿಸ್ಬಿಡೋದು ಬಿಡೋದು ಅಂತಾರೆ ಕೊಟ್ಬಿಡ್ಬೇಕು ಅಂತ ಯೋಚಿಸ್ತಾ ಇದ್ದ ಅಂತ ಹೇಳ್ತಾರೆ ಆದರೆ ಯಾರಿಗೆ ಮಾರುವುದು ಆದ್ರೆ ಯಾರಿಗ ಮಾರೋಣ ಸರ್ಕಸ್ ಕಂಪನಿಗಳೆಲ್ಲ ಪಾಪರ್ ಎದ್ದಿವೆ ಸರ್ಕಸ್ ಕಂಪನಿಗಳು ಕೊಟ್ಬಿಡೋಣ ಅಂತಂದ್ರೆ ಅವುಗಳೆಲ್ಲ ಪಾಪರ್ ಆಗೋ ಇದಾವೆ ನಷ್ಟ ಅನುಭವಿಸ್ತಾ ಇದ್ದಾವೆ ಜಗದ್ಗುರುಗಳೆಲ್ಲ ಅಡ್ಡ ಪಲ್ಲಕ್ಕಿ ಇಲ್ಲ ಬೆಂಚ್ ಕಾರುಗಳನ್ನು ಹಿಡಿದಿದ್ದಾರೆ ಇನ್ನ ಆನೆ ಮೇಲೆ ಕುತ್ಕೊಂಡು ಹೋಗುವಂತ ಈ ಸ್ವಾಮೀಜಿಗಳೆಲ್ಲ ಅಡ್ಡ ಪಲ್ಲಕ್ಕಿ ನ ಜನರು ಬರುವಂತ ಅಡ್ಡ ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಬೆಂಚ್ ಕಾರುಗಳಲ್ಲಿ ಅವರು ಹೋಗ್ತಾ ಇದ್ದಾರೆ ಮರದ ವ್ಯಾಪಾರಿಗಳಂತೂ ಸರ್ಕಾರದ ಬಿಗಿ ಧೋರಣೆಯಿಂದ ಮತ್ತು ಲಂಚದ ಕಾಟದಿಂದ ಸುಸ್ತಾಗಿ ಹೋಗಿದ್ದಾರೆ ಮರದ ವ್ಯಾಪಾರಿಗಳಿಗೆ ಆನೆಯನ್ನ ಕೊಡೋದಕ್ಕಾಗಲ್ಲ ಕಾಡಿಗೆ ಅಟ್ಟಿ ಬಿಡೋಣ ಎಂದರೆ ಅದು ಊರಿನ ಆನೆ ಕಾಡಿಗೆ ಅಟ್ಟಿ ಬಿಡೋಣ ಅಂತಂದ್ರೆ ಒಂದ್ಸಾರಿ ಹೋಗಿದ್ದು ವಾಪಸ್ ಬಂದೈತೆ ಅದು ಊರಿನ ಆನೆ ಕಾಡಿಗೆ ಹೋಗಿದ್ದು ಸಹ ಮತ್ತೆ ಬಂದು ಲಾಯದೊಳಗೆ ನಿಂತಿದೆ ಆತನಿಗೆ ಆನೆ ಕುತ್ತಿಗೆ ಕೈ ಕಟ್ಟಿಕೊಂಡ ಕಲ್ಲು ಗುಂಡಿನಂತೆ ಭಾಸವಾಯಿತು ಕೃಷ್ಣೇಗೌಡನಿಗೆ ಆನೆ ಕತ್ತಿಗೆ ಕಟ್ಟಿಕೊಂಡಿರುವಂತ ಕಲ್ಲುಗುಂಡಿನಂತೆ ಅನಿಸೋದಕ್ಕೆ ಪ್ರಾರಂಭ ಆಯಿತು ನೋಡ ಮುಂದಕ್ಕೆ ಏನ್ ಹೇಳ್ತಾನೆ ಅಂತ ಇಂದೊಮ್ಮೆ ಆನೆ ಬಂದಾಗ ಈಗ ಆನೆಯನ್ನ ಕತ್ತಿಗೆ ಕಟ್ಟಿಕೊಂಡಿರುವಂತ ಕಲುಗುಂಡಿನಂತೆ ಅನ್ನಿಸ್ತಾ ಇದೆ ಅವನಿಗೆ ಅರ ಈ ಹಿಂದೆ ಆನೆ ಬಂದಾಗ ಏನನ್ಕಂಡ ಹಿಂದೊಮ್ಮೆ ಮನೆಗೆ ಲಕ್ಷ್ಮಿ ಬಂದ ಹಾಗಾಯ್ತು ಎಂದು ತಿಳಿದಿದ್ದವ ಈಗ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿ ಯೋಚಿಸಿದ ಬಹಳ ಹಿಂದೆ ಕೃಷ್ಣೇಗೌಡರ ಆನೆ ಬಂದಾಗ ಮನೆಗೆ ಲಕ್ಷ್ಮಿ ಬಂದಂಗ ಆಯ್ತಪ್ಪ ಅಂತ ಅಂದ್ಬಿಟ್ಟು ತುಂಬಾ ದುಡ್ ಮಾಡ್ಕೊಂಡಿದ್ದಂತ ಕೃಷ್ಣೇಗೌಡ ಈಗ ಇದರಿಂದ ತಪ್ಪಿಸ್ಕೊಂಡ್ರ ಸಾಕು ಅಂತ ಹೇಳಿ ವ್ಯತಿರಿಕ್ತವಾಗಿ ಆಲೋಚನೆ ಮಾಡಿ ಮಾತಾಡೋದಕ್ಕೆ ಶುರುವಾದ ಆನೆ ಕಾಲಿಗೆ ಸರಪಳಿ ಹಾಕುವ ಜಾಗದಲ್ಲಿ ಕೊಂಚ ಗಾಯವಾಗಿರುವುದರಿಂದ ಅದು ವಾಸಿಯಾಗುವವರೆಗೆ ಸರಪಳಿ ಕಟ್ಟಲಾಗುವುದಿಲ್ಲ ಎಂದು ವೇಲಾಯುಧ ಹೇಳಿದ್ದನ್ನೇ ಸಭೆಯಲ್ಲಿ ಕೃಷ್ಣೇಗೌಡ ಹೇಳಿದ ಎಲ್ಲಾರು ಕೇಳಿದ್ರ ಅಲ್ಲ ಅದನ್ನ ಚೈನ್ ಹಾಕಿ ಸರಪಣಿ ಹಾಕಿ ಕಟ್ಟಾಕ್ಬೋದಲ್ರೇ ಯಾಕ ನೀ ಕಟ್ಟಾಕಿಲ್ಲ ಅಂತಂದಾಗ ವೇಲಾಯುಧ ಹೇಳಿದ್ದ ಕೃಷ್ಣೇಗೌಡ ಯಾಕೆ ಅದನ್ನ ಹಾಕ್ತಾ ಇಲ್ಲ ಅಂತಂದ್ರೆ ಅದನ್ನ ಸರಪಳಿ ಹಾಕಿ ಕಟ್ಟುವಂತಹ ಕಾಲಿನ ಜಾಗದಲ್ಲಿ ಅದಕ್ಕೆ ಗಾಯ ಆಗಿದೆ ಆ ಕಾರಣಕ್ಕೆ ಸರಪಳಿಯನ್ನ ಹಾಕಿ ಕಟ್ಟುವುದಕ್ಕಾಗ್ತಾ ಇಲ್ಲ ಅಂತ ಹೇಳಿ ವೇಲಾಯುಧ ಕೃಷ್ಣೇಗೌಡಂಗೆ ಹೇಳಿದ್ನೆ ಕೃಷ್ಣೇಗೌಡ ಈ ಸಭೆಯಲ್ಲಿ ಒಪ್ಪಿಸ್ತಾನೆ ಹೇಳ್ತಾನೆ ವೆಟರ್ನರಿ ಸ್ಟಾಕ್ಮನ್ ಅವನು ಮಾತಾಡ್ತಾ ಇದ್ದಾನೆ ವೆಟರ್ನರಿ ಸ್ಟಾಕ್ ಮನ್ ಜೊಲ್ಲು ಆ ಗಾಯಕ್ಕೇನಾದರೂ ತಾಗಿದ್ದರೆ ಅದಕ್ಕೆ ಹುಚ್ಚು ಬಂದೇ ಬರುತ್ತೆ ಎಂದು ಅಕ್ಕಪಕ್ಕದವರ ಕಿವಿಯಲ್ಲಿ ಗೊಣಗೊತ್ತಿದ್ದುದು ಕೇಳಿಸಿತು ವೆಟರ್ನರಿ ಸ್ಟಾಕ್ ಮನ್ ಪುಟ್ಟಯ್ಯ ಐತ್ನಲ್ಲ ಇವನು ಅಕ್ಕಪಕ್ಕದವರ ಕಿವಿಯಲ್ಲಿ ಗೊಣಗ್ತಾ ಇದ್ದ ಏನಂತ ಅಂತಂದ್ರೆ ಏನಾದ್ರೂ ಆ ಕೃಷ್ಣೇಗೌಡರ ಆನೆ ಆನೆಗೆ ಈ ಹುಚ್ಚು ನಾಯಿಗಳ ಜೊಲ್ಲೇನಾದ್ರೂ ಸೋಕಿದ್ದೆ ಆದರೆ ಅದಕ್ಕೂ ಹುಚ್ಚು ಹಿಡಿಯುವುದು ಖಂಡಿತ ಖಚಿತ ಅಂತ ಅಂದ್ಬಿಟ್ಟು ಗೊಣಗ್ತಾ ಇದ್ದ ಆ ಈ ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಅಂತ ನೋಡಿ ವೆಟರ್ನರಿ ಸ್ಟಾಕ್ಮನ್ ಹುಚ್ಚು ನಾಯಿ ಜೊಲ್ಲು ಆ ಏನಾದರೂ ತಾಗಿದರೆ ಅದಕ್ಕೆ ಹುಚ್ಚು ಬಂದೇ ಬರುತ್ತೆ ಎಂದು ಅಕ್ಕಪಕ್ಕದವರ ಕಿವಿಯಲ್ಲಿ ಗೊಣಗೊತ್ತಿದ್ದುದು ಕೇಳಿಸಿತು ಯಾವ ಲಾಭವೂ ಇಲ್ಲದ ಹಾನೆ ಕೇಡು ಬಗೆಯುವ ಸದಾವಕಾಶ ಉಪಯೋಗಿಸಿಕೊಳ್ಳಲು ಎಲ್ಲರೂ ಖಾತರಾಗಿರುವಂತೆ ಕಂಡಿತು ಯಾವ ಲಾಭವೂ ಇಲ್ಲದ ಅಂದ್ರೆ ನೋಡಿ ವಿನಾಕಾರಣ ಮಾತಾಡ್ಬಿಡೋದು ವಿನಾಕಾರಣ ಮಾತಾಡ್ಬಿಡೋದು ಯಾರ ವಿರುದ್ಧನಾದ್ರೂ ಅವ್ರಿಗೇನು ಲಾಭ ಇಲ್ಲದೇ ಇರೂ ಕೂಡ ವಿನಾಕಾರಣ ಮಾತಾಡೋರು ಅನೇಕ ಸಂಖ್ಯೆಯಲ್ಲಿ ಇದ್ದಾರೆ ಜನರು ಈ ರೀತಿಯ ಸನ್ನಿವೇಶವನ್ನು ಪ್ರತಿನಿಧಿಸುತ್ತೆ ಈ ಕತೆ ಮುಂದಕ್ಕೆ ನೋಡೋಣ ನನಗೆ ಸರಿಯಾದ ವೆಪನ್ ಕೊಟ್ಟರೆ ಫಾರೆಸ್ಟ್ ನಾಗರಾಜ ಮಾತಾಡ್ಬಿಡ್ತಾ ಇದ್ದಾನೆ ನನಗೆ ಸರಿಯಾದ ವೆಪನ್ ಕೊಟ್ಟರೆ ಅದನ್ನು ಈಗಿನಿಂದಲೇ ಶೂಟ್ ಮಾಡಿ ಬಿಡುತ್ತೇನೆ ಊರಿನ ಬಳಿ ಕಾಡಾನೆಗಳ ಕಾಟಕ್ಕೂ ಈ ಎಣ್ಣಾನೇ ಕಾರಣ ಅಂಥೇಳಿ ಎಂದು ರೇಂಜರ್ ಎದುರು ಹಾರಾಡಿದ ನಾಗರಾಜ ಆ ಫಾರೆಸ್ಟರ್ ನಾಗರಾಜ ಹಾರಾಡ್ದ ನನಗೆ ಸರಿಯಾದ ವೆಪನ್ ಕೊಟ್ಟರೆ ಆನೆಯನ್ನ ಕೊಲ್ಲುವುದಕ್ಕೆ ಅನುಕೂಲವಾಗುವಂತಹ ವೆಪನ್ ಆಯುಧವನ್ನು ನನಗೆ ಕೊಟ್ಟಿದ್ದೇ ಆದರೆ ಒಂದೇ ಏಟಿಗೆ ಅದು ಸತೋಗಿಡ್ಬೇಕು ನಾನು ಹೊಡೆದ ತಕ್ಷಣನೇ ಆ ತರದೊಂದು ಆಯುಧವನ್ನು ಕೊಟ್ರೆ ನಾನು ಶೂಟ್ ಮಾಡೇ ಬಿಡ್ತೀನಿ ನಾನೇನು ಎದ್ರ ಮಗ ಅಲ್ಲ ಅಂತ ಹೇಳಿ ಫಾರೆಸ್ಟರ್ ನಾಗರಾಜ ಮಾತಾಡ್ತಾ ಇದ್ದಾನೆ ನನಗೆ ಸರಿಯಾದ ವೆಪನ್ ಕೊಟ್ಟರೆ ಅದನ್ನು ಈಗಿನಿಂದಲೇ ಶೂಟ್ ಮಾಡಿ ಬಿಡುತ್ತೇನೆ ಊರಿನ ಬಳಿ ಕಾಡಾನೆಗಳ ಕಾಟಕು ಈ ಎಣ್ಣಾನೇ ಕಾರಣ ಅಲ್ಲರಿ ಅರಣ್ಯಾಧಿಕಾರಿಗಳು ನಿಜ ಹೇಳ್ಬೇಕು ನೋಡಿ ಅವನು ಹೇಗೆ ಹೇಳ್ತಾ ಇದ್ದಾನೆ ಅಂತ ಸಬೂಬ್ ಹೇಳ್ಕೊತಾ ಇದ್ದಾನೆ ಅಂತಂದ್ರೆ ಈಗಿಂದ ಈಗಲೇ ಸರಿಯಾದ ವ್ಯಾಪಾರ ಸಿಕ್ಕ ಶೂಟ್ ಮಾಡ್ಬಿಡ್ತೀನಿ ಸರಿ ಆಮೇಲೆ ಈ ಕಾಡಾನೆಗಳು ಯಾಕೆ ಬರ್ತಾ ಇದಾವೆ ಅಂತಂದ್ರೆ ಅರಣ್ಯಾಧಿಕಾರಿಗಳು ಮಾಡಿರುವಂತ ಅವಿವೇಕದನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ ಅರಣ್ಯಾಧಿಕಾರಿಗಳು ಏನ್ ಮಾಡಿದ್ದಾರೆ ಆನೆಗಳಿಗೆ ನಿರುಪಯುಕ್ತವಾದಂತ ಆಕೇಶಿಯಾ ಮತ್ತು ನೀಲ್ಗಿರಿ ಮರಗಳನ್ನ ನೆಡ್ತಾ ಇದ್ದಾರಲ್ಲ ನೀಲ್ಗಿರಿ ಸಸ್ಯಗಳನ್ನ ನೆಡ್ತಾ ಇದ್ದಾರಲ್ಲ ಆ ಕಾರಣದಿಂದ ತಮಗೆ ಮೇವು ಇಲ್ಲದೆ ಇರುವಂತ ಕಾರಣಕ್ಕೆ ಊರಿನ ಕಡೆಗೆ ಈ ಆನೆಗಳು ದಾಳಿ ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ಮುಚ್ಚಿಡೋದಕ್ಕೋಸ್ಕರ ಹಾಗೊಂದು ವೇಳೆ ಅವು ಬರ್ತಾ ಇರೋದು ಯಾಕೆ ಅಂತಂದ್ರೆ ಊರಿನಲ್ಲಿರುವಂತಹ ಈ ಎಣ್ಣ ನೋಡಿಕೊಂಡು ಈ ಕೃಷ್ಣೇಗೌಡರ ಈ ಎಣ್ಣಾನೆಯನ್ನು ನೋಡ್ಕೊಂಡು ಆ ಕಾಡ ಆನೆಗಳು ಬರ್ತಾ ಇರೋದು ಅಂತ ಅನ್ಬಿಟ್ಟು ತಮ್ಮ ಅವಿವೇಕವನ್ನು ಮುಚ್ಚಿಟ್ಕೋತಾ ಇದ್ದಾರೆ ಕೃಷ್ಣೇಗೌಡ ಆ ಆನೆ ಲಾಯ ಬಿಟ್ಟು ಹೊರಗೆ ಹೋಗುವುದೇ ಇಲ್ಲ ಎಂದು ಎಲ್ಲರ ದೂರುಗಳನ್ನು ಸಾರಾಸಗಟ್ಟು ಹಲ್ಲಗಳದ್ದು ಕೃಷ್ಣೇಗೌಡ ಮಾತ್ರ ರೇ ಇಲ್ಲ ರೇ ಯಾನೇ ಲಾಯ ಬಿಟ್ಟು ಹೊರಗಡೆನೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಹಿಂದೆ ಎಲ್ಲರೂ ಮಾಡಿದಂತಹ ದೂರುಗಳನ್ನ ಸಾರಾ ತಳ್ಳೆ ತಳ್ಳಿ ಆಗ್ತ ಕೊನೆಗೆ ಗುಂಪಿನ ಕೋಪ ಶಮನಕ್ಕೆಂದು ಅದು ರಾತ್ರಿ ಲಾಯ ಬಿಟ್ಟು ಹೊರಬಂದರೆ ಯಾರು ಏನು ಬೇಕಾದರೂ ಮಾಡಬಹುದೆಂದು ಕೊಂದವರು ಪರವಾಗಿಲ್ಲ ಎಂದು ಬಿಟ್ಟ ಕೊನೆಗೆ ಅಲ್ಲಿ ತೀರ್ಮಾನಕ್ಕೆ ಏನೋ ತೀರ್ಮಾನ ಮಾಡಕ್ಕೆ ನಿಂತಿದ್ರಲ್ಲ ಆ ಸಭೆ ಸೇರಿದ್ರಲ್ಲ ಅವರೆಲ್ಲರ ಸಮಾಧಾನಕ್ಕೆ ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳ್ಬಿಡ್ತಾನೆ ಕೃಷ್ಣೇಗೌಡ ನೋಡಪ್ಪ ಅದೇನಾದ್ರೂ ರಾತ್ರಿ ಹೊತ್ತು ಲಾಯ್ಬಿಟ್ಟು ಹೊರಗಡೆ ಬಂದಿದ್ದೆ ಆದರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಕೊಂದರೂ ಚಿಂತೆ ಇಲ್ಲ ಅಂತೇಳಿ ಹೇಳ್ತಾನೆ ಹಾಗಂತ ಮೇಲೆ ಅದನ್ನ ಮಾತಾಡ್ತಾ ಇದ್ದಾನೆ ನೋಡಿ ಅದನ್ನು ಶೂಟ್ ಮಾಡುತ್ತೇವೆ ಎಂದು ಕೇವಲ ಸಭೆಯಲ್ಲಿ ಹೇಳುವುದಷ್ಟೇ ಹೊರತು ಅದನ್ನು ಕೊಲ್ಲಲು ಯಾರೂ ಮುಂದಾಗುವುದಿಲ್ಲ ಎಂದು ಕೃಷ್ಣೇಗೌಡನೇ ಖಾತರಿಯಾಗಿ ಗೊತ್ತಿತ್ತು ಸುಮ್ಮನೆ ಶೂಟ್ ಮಾಡ್ತೀನಿ ಅಂತ ಅನ್ಬಿಟ್ಟು ಈ ಸಭೆಯಲ್ಲಿ ಹೇಳ್ತಾ ಇದ್ದಾರೆ ನಿಜವಾಗ್ಲು ಶೂಟ್ ಮಾಡ್ಬಿಡ್ತಿದ್ರ ಅವರು ಅಂತ ಅನ್ಬಿಟ್ಟು ಆ ವಿಚಾರ ಚೆನ್ನಾಗಿ ಅರ್ಥವನಾಗಿದ್ದ ಕೃಷ್ಣೇಗೌಡ ಮುಂದಕ್ಕೆ ಮಾತಾಡ್ತಾ ಇದೂಟಿಂಗ್ ಗೆ ಪರವಾನಗಿ ಸಿಕ್ಕಿದ್ದನ್ನು ನೋಡಿ ಸಭೆ ಬರಕಾಸ್ತಾ ಇತ್ತು ರೇಂಜರು ಅದು ಅಷ್ಟೊಂದು ಪುಂಡು ಆನೆ ಆದರೆ ಅದರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ ಅಂತ ಸಂದರ್ಭ ಬಂದರೆ ಶೂಟ್ ಮಾಡೇ ಬಿಡು ಎಂದು ನಾಗರಾಜನಿಗೆ ಹೇಳಿದರು ಫಾರೆಸ್ಟರ್ ನಾಗರಾಜ್ಗೆ ರೇಂಜರ್ ಆಫೀಸರ್ ಹೇಳಿದ್ರು ಅಲ್ಲಾರಿ ಅದು ಅಂತ ಪುಂಡ್ ಆನೆ ಆಗಿದ್ರೆ ಅದನ್ನ ಶೂಟ್ ಮಾಡೇ ಬಿಡ್ರಿ ಅಂತ ಅನ್ಬಿಟ್ಟು ಪರವಾನಗಿಯನ್ನು ಕೊಟ್ಟೆ ಬಿಟ್ರು ಅನುಮತಿಯನ್ನು ಕೊಟ್ಟೆ ಬಿಟ್ರು ಶೂಟಿಂಗ್ ಗೆ ಪರವಾನಗಿ ಅನುಮತಿ ಸಿಕ್ಕಿದ್ದನ್ನು ನೋಡಿ ಸಭೆ ಬರಕಾಸ್ತಾಯ್ತು ಅನ್ನೋ ಮುಗೀತು ಅಂತ ಹೇಳ್ತಾರೆ ರೇಂಜರು ಅದು ಅಷ್ಟೊಂದು ಪುಂಡು ಆನೆ ಆದರೆ ಅದರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ ಅಂತ ಸಂದರ್ಭ ಬಂದ್ರೆ ಶೂಟ್ ಮಾಡೇ ಬಿಡು ಎಂದು ನಾಗರಾಜನಿಗೆ ಹೇಳಿದರು ಸರಿ ಕೃಷ್ಣೇಗೌಡ ಅದಕ್ಕೆ ಗಾಯ ಮಾಡಿ ಕೈಕಾಲು ಮುರಿದರೆ ನೋಡಿಕೊಳ್ಳುವುದು ಮುರಿದವರ ಜವಾಬ್ದಾರಿಯ ಹೊರತು ತನ್ನದಲ್ಲವೆಂದು ಅದು ಸತ್ತರೆ ಅದರ ಹೆಣವನ್ನು ಸಾಗಿಸಲು ಸಹ ತನ್ನಿಂದ ಸಾಧ್ಯವಿಲ್ಲವೆಂದು ಹೇಳಿದ ಕೃಷ್ಣೇಗೌಡ ಆ ಆನೆ ಬಂದಾಗ ನನಗೆ ಲಕ್ಷ್ಮಿ ಬಂದ ಹಾಗಾಯ್ತು ಅಂತ ಹೇಳ್ತಿದ್ನಲ್ಲ ಅದೇ ಕೃಷ್ಣೇಗೌಡ ಅದು ಸತ್ತೋದ್ರೆ ಅದನ್ನ ಅಂತ್ಯಕ್ರಿಯೆ ಮಾಡೋದಕ್ಕೂ ಮನಸ್ಸು ಮಾಡಲಿಲ್ಲ ಅಂತ ಕೃಷ್ಣೇಗೌಡ ಅದಕ್ಕೆ ಗಾಯ ಮಾಡಿ ಕೈಕಾಲು ಮುರಿದರೆ ಆಗೊಂದ್ ವೇಳೆ ಯಾರಾದ್ರೂ ಅದನ್ನ ಹದ್ಬಸ್ತಿನಲ್ಲಿ ಇಡ್ತೀವಿ ಅಂತ ಹೋಗಿ ಅದಕ್ಕೆ ಗಾಯ ಮಾಡಿ ಏನಾದ್ರೂ ಹಾಗೆ ಬಿಟ್ಬಿಟ್ರೆ ಅದ್ರ ಕೈಕಾಲು ಏನಾದ್ರು ಮುರಿದೋದ್ರೆ ಅದನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ಮುರಿದವರಿಗೆ ಹೋಗತ್ತಪ್ಪ ಅಂತ ಹೇಳ್ತಾರೆ ಮುರಿದವರ ಜವಾಬ್ದಾರಿ ಅವರದ್ದು ತನ್ನದಲ್ಲದೆಂದು ಹೇಳ್ದ ಆಗೊಂದು ವೇಳೆ ಗೋದಾಯ್ತಾ ಅದು ಸತ್ತರೆ ಅದರ ಹೆಣ ಸಾಗಿಸಲು ಸಹ ತನ್ನಿಂದ ಸಾಧ್ಯವಿಲ್ಲವೆಂದು ಹೇಳಿದ

ಎಲ್ಲ ಜನಗಳು ಅಂದ್ಕೊಂಡ್ರು ಅಂತಂದ್ರೆ ಅಪ್ಪ ಹಿಂಗೆ ಹೇಳಾದ್ಮೇಲೆ ಕೃಷ್ಣಗೌಡನೇ ಹೇಳಾದ್ಮೇಲೆ ಆಗೊಂದು ವೇಳೆ ಇದನ್ನ ಶೂಟ್ ಮಾಡ್ತೀನಿ ಅಂತೇಳಿ ಪರವಾನಗಿಯನ್ನು ಏನೈಸ್ಕೊಂಡಿರುವಂತ ಫಾರೆಸ್ಟರ್ ನಾಗರಾಜನಿಗೆ ಸರಿಯಾದ ಶಾಸ್ತಿ ಆಯ್ತು ಆಗೊಂದು ವೇಳೆ ಅವ್ನು ಶೂಟ್ ಮಾಡಿದ್ರೆ ಅದನ್ನ ಹೋಗಿ ಅಂತ್ಯಕ್ರಿಯೆ ಮಾಡ್ಬೇಕಾಗಿರೋ ಅಣೆಬರನ್ನು ಅವನೇ ಒತ್ಕೊಂಡಲ್ಲ ಅಂತ ಹೇಳಿ ಎಲ್ಲರೂ ನಗದು ಶಿರುವಾದ್ರು ಅವನಿಗೆ ಸರಿಯಾದ ಶಾಸ್ತಿ ಆಯ್ತು ಅಂತ ಮಾತಾಡ್ಕೊಂಡ್ರು ಎಲ್ಲರೂ ನಾಗರಾಜನಿಗೆ ಸಭೆಯಲ್ಲಿ ಸರಿಯಾದ ಶಾಸ್ತಿ ಆಯ್ತು ಎಂದು ಸಮಾಧಾನ ಪಟ್ಟರು ನೋಡಿ ಅವರು ಸರಿಯಾಗಿತ್ತು ಅವ್ನಿಗೆ ಅದಾಯ್ತಾ ಈಗ ಅವನೇನ ಶೂಟ್ ಮಾಡಿದ್ರೆ ಆನೆಯನ್ನ ಅಂತ್ಯಕ್ರಿಯೆ ಮಾಡ್ಬೇಕಾಗಿರುವಂತ ಜವಾಬ್ದಾರಿನ ಅವಂತನೆಗೆ ಕಟ್ಕತು ಅಂತನ್ಬಿಟ್ಟು ಅವನಿಗೆ ಸರಿಯಾಗಾಯ್ತು ಅಂತ ಅನ್ಬಿಟ್ಟು ಸರಿಯಾದ ಶಾಸ್ತಿ ಆಯ್ತು ಶಿಕ್ಷೆ ಆಯ್ತು ಅಂತ ಅನ್ಬಿಟ್ಟು ಅವರೆಲ್ಲರೂ ಕೂಡ ಸಮಾಧಾನವನ್ನ ಪಟ್ಕೊಂಡ್ರು ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಕೃಷ್ಣೇಗೌಡನ ಆನೆ ಕಥೆ ಈ ಒಂಬತ್ತನೇ ಅಧ್ಯಾಯ ಮುಕ್ತಾಯ ಆಗುತ್ತೆ ಮುಂದಕ್ಕೆ ಯಾವ ಸ್ವಾರಸ್ಯಕರವಾದಂಥ ವಿಚಾರಗಳನ್ನ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ ಕಥೆಯ ಮೂಲಕ ಅನ್ನುವಂಥದ್ದನ್ನು ನೋಡೋಣ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತೆ ಸಿಗೋಣ ನಮಸ್ಕಾರ